ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿ ನೀರಿನ ಸಿಹಿ ಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿ ಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನ ಕೊಂದೆ ಮುಖವ ಒಟ್ಟಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಗು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಮರುನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೇ ನೀರಿನ ಹೊಳೆಯೇ ಹರಿದಂತೆ ಬಿಡಿ ಕಾಗದ ಸೇರಿದಾಗಲೇ ಇಡಿಯಾದ ಪುಸ್ತಕವಾದಂತೆ ಚೈನೊಡಗಳು ಸುತ್ತಾಡುತ್ತಾ ಮಧುವಿನ ಹುಟ್ಟನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಟ್ಟುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಅಳಿಯಂತ್ರೆ ತುಂಬಾ ಉಪಕಾರ ಆಯ್ತು ಓಕೆ ಓಕೆ ಸಿ ಯು ಸರಿ ಸರಿ ನಾ ಹೋಗಿ ಬರ್ತೀವಿ ಸರಿ ನಮಸ್ಕಾರ ನಮಸ್ಕಾರ ಸರಿ ಅಪ್ಪ ದೇವ್ರ ದಯದಿಂದ ಒಂದು ಕೆಲಸ ಆಯ್ತು ಅಡಿ ತುಳಸಿ ಮೋಹನನ್ನು ಓದಿಸೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ನಾಳೆ ಅಳಿಯಂದ್ರು ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗೋದಕ್ಕೋಸ್ಕರ ಬರ್ತೀನಿ ಅಂತ ಹೇಳ್ತಾರೆ ನೋಡು ಯಾವತ್ತಿದ್ರೂ ನೀನು ಅವ್ರನ್ನೇ ತಾನೆ ಮದುವೆ ಮಾಡ್ಕೊಳ್ಳೋದು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಸಂದರ್ಭ ಏಯ್ ಛೀ ಏನೋ ನೀನು ಅವನೇನೋ ಬುದ್ಧಿ ಇಲ್ಲದೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ
ನಿನ್ ಬುದ್ಧಿಗೆ ಏನೋ ಆಗಿದೆ ನೋಡಿದವರು ನಾಲ್ಕು ಜನ ಏನೋ ಅನ್ಕೊಳ್ಳಲ್ಲ ಇವಳ ಬಗ್ಗೆ ಕೆಡದಾಗ ಮಾತಾಡಲ್ವೇನು ಏಯ್ ನೀನ್ ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರ್ತೀಯಾ ನಾನು ನನ್ನ ಮಗಳ ಹತ್ರ ಮಾತಾಡ್ತಾ ಇದೀನಿ ಹಾ ಹಾ ಇದೊಬ್ಬ ಅಪ್ಪ ಮಾತಾಡೋ ಮಾತೇನೋ ನಾ ಅಷ್ಟೇ ಕೆಟ್ಟವನೇ ಏ ಮುದುಕಿ ಸುಮ್ಮನಿರೆ ನಾವು ಹಾಕೋ ಕೂಳು ತಿಂತು ನಮ್ಗೆ ಎದ್ರೆ ಮಾತಾಡ್ತಿದ್ಯಾ ಅಲ್ಲ ಮದ್ವೆ ಆಗೋರ್ ಜೊತೆಲಿ ಹೊರಗಡೆ ಹೋಗಿ ಬಂದ್ರೆ ಏನೇ ತಪ್ಪು ಅದ್ರಲ್ಲಿ ಚಿಕ್ಕಮ್ಮ ಅಜ್ಜಿಗೆ ಏನು ಹೇಳ್ಬೇಡಿ ಅಜ್ಜಿಗೆ ಸಿಟ್ಟು ಬಂದಿದ್ರಲ್ಲಿ ತಪ್ಪೇನೂ ಇಲ್ಲ ಅಪ್ಪ ನೀವೇನು ತಪ್ಪು ತಿಳ್ಕೋಬೇಡಿ ನಾನು ಅವ್ರ ಜೊತೆ ಹೊರಗೆ ಹೋಗಲ್ಲ ಏನೇ ಬರ್ತಾ ಬರ್ತಾ ಏನ್ ಹೇಳಿದ್ರು ಎದ್ರುತ್ರ ಕೊಡ ಕಲ್ತಿದ್ಯಾ ನೀನು ನಾವೇನು ಆ ದೀಪನ್ ತರ ನಿನ್ನ ಕಣ್ಕಣ್ ಜಾಗ ಕಳಿಸ್ತಾ ಇಲ್ಲ ಅಳಿಯಂದ್ರ ಜೊತೆ ಮರ್ಯಾದೆಯಾಗಿ ಎಸಿ ಕಾರಲ್ಲಿ ಕಳಿಸ್ತಿದೀವಿ ಸುಸ್ತಾಗದೆ ತಣ್ಣಗೆ ಆರಾಮಾಗಿ ಮನೆಗೆ ಬರ್ಬೋದು ನೀನು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬಂದ್ರೆ ನಿನ್ಗೇನೆ ದಾಡಿ ಚಿಕ್ಕಮ್ಮ ಐದು ಲಕ್ಷಕ್ಕೋಸ್ಕರ ನನ್ನ ಅವ್ರ ಜೊತೆ ಕಳಿಸ್ಬೇಕು ಅನ್ಕೊಂಡ್ರೆ ಅದಕ್ಕೆ ಬೇರೆ ಅತ್ತಾನೆ ಬರುತ್ತೆ ತುಳಸಿ ಬೇಡ ಅಪ್ಪ ನೀವು ನನ್ನ ಅಪ್ಪ ಅಂತ ಮನಸ್ಸಲ್ಲಿ ಗೌರವ ಇಟ್ಕೊಂಡಿದ್ದೀನಿ ಆ ಗೌರವ ಕಳ್ಕೊಳ್ಳೋ ಹಾಗೆ ಮಾಡ್ಕೋಬೇಡಿ ತುಳಸಿ ಮೋಹನ ಕೂಡ ನನ್ನ ಅಪ್ಪನೇಮ್ಮ ಅವನಿಗೆ ನಾನು ಮಾಡಬೇಕಾದ ಕರ್ತವ್ಯಗಳಿದೆ ಅನುಕೂಲ ಇರುವಂತ ಅಪ್ಪಂದ್ರು ಅವನ್ನ ಎಸಿ ಕಾರ್ನಲ್ಲಿ ಕೂರಿಸ್ಕೊಂಡು ಕಾಲೇಜಿಗೆ ಸೇರಿಸ್ಬಿಟ್ಟು ಬರ್ತಾರೆ ಆದ್ರೆ ಏನ್ ಮಾಡೋದು ನನ್ನಂತ ಅಪ್ಪಂದ್ರು ಯಾರದಾದ್ರೂ ಕಾಲಿಗೆ ಬಿದ್ದು ಹಣಕ್ಕೆ ವ್ಯವಸ್ಥೆ ಮಾಡಬೇಕು ಕಾಲೇಜಿಗೆ ಸೇರಿಸ್ಬೇಕು ಆ ಕಾರಣದಿಂದನೇ ನಾನು ಮದನ್ ಗೋಪಾಲ್ ಅವರ ಅಕ್ಕನ ಕಾಲಿಗೆ ಬಿದ್ದಿದ್ದು ನೋಡು ಈಗಲೂ ನೀನ್ ಮನಸ್ಸು ಬದಲಾಯಿಸ್ತಿದ್ರೆ ಏನ್ ಮಾಡೋದಕ್ಕಾಗುತ್ತೆ ಹೇಳು ಬೇಕಾದ್ರೆ ಹೇಳು ನಾನು ಬೇಕಾದ್ರೆ ನಿನ್ನ ಕಾಲಿಗೂ ಬಿದ್ದು ಬಿಡ್ತೀನಿ ತುಳಸಿ ನಿಜ ಹೇಳ್ತಾ ಇದ್ದೀನಿ ನನಗೆ ಬೇರೆ ದಾರಿನೇ ಇಲ್ಲಮ್ಮ ನೀವ್ ನ್ಯಾಯವಾಗಿ ನಡೆದಿದ್ರೆ ಈಗ ಮದನ್ ಗೋಪಾಲ್ ಅವ್ರ ಅಕ್ಕನ ಕಾಲಕ್ಕೆ ಬೀಳೋ ಅಗತ್ಯ ಇರಲಿಲ್ಲ ನಾನು ಮೋಹನನ್ಗಿಂತ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿದ್ದೀನಿ ಆದ್ರೆ ನೀವು ಅವನನ್ನು ಓದಿಸ್ಬೇಕು ಅಂತ ಯಾರ್ಯಾರ ಕಾಲ್ಗೋ ಬೀಳ್ತಿದ್ದೀರಲ್ಲ ಯಾಕೆ ಯಾವತ್ತು ನನ್ನ ಓದಿಸ್ಬೇಕು ಅಂತ ಮನ್ಸೇ ಆಗ್ಲಿಲ್ವಾ ನಿಮ್ಗೆ ಹೆಣ್ಮಕ್ಳಿಗೆ ಯಾಕೆ ಹೆಚ್ಚಿಗೆ ಓದು ಅಂತನ ತಾನಾಗೆ ಓದೋ ಅವಕಾಶ ನನ್ನ ಹುಡ್ಕೊಂಡು ಬಂದಾಗ ನೀವು ಖುಷಿ ಖುಷಿಯಾಗಿ ನನ್ನ ಓದೋದಕ್ಕೆ ಕಳ್ಸಿದ್ರೆ ನಾನ್ ನಿಮ್ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಂಡು ಓದೋದಕ್ಕೆ ಹೋಗ್ತಿದ್ದೆ ಆದ್ರೆ ನೀವ್ ನನ್ನ ಕಾಲಕ್ಕೆ ಬೀಳೋದಕ್ಕೆ ಬರ್ತಿದ್ದೀರಲ್ಲ ಈಗೇನು ನಾಳೆ ನಾನು ಅವ್ರ ಜೊತೆ ಹೋಗ್ಬೇಕು ಅಷ್ಟೇ ತಾನೆ ಹೋಗ್ತೀನಿ ತುಳಸಿ ಯಾಕಕ್ಕ ಸುಮ್ಮನೆ ಇದೀಯಾ ಏನಾಯ್ತು ಏನಾದ್ರೂ ಮಾತಾಡು ಎಲ್ಲಾನು ನೀನೇ ಮಾತಾಡ್ದಿಯಲ್ಲಪ್ಪ ಮಾತಾಡೋದಕ್ಕೆ ಇನ್ನೇನಿದೆ ಗೊತ್ತಾಗ್ಲಿಲ್ಲ ಮತ್ತೇನ ತುಳಸಿ ವಿಚಾರದಲ್ಲಿ ನೀ ಸ್ವಲ್ಪ ಓವರ್ ಆಗಿ ನಡ್ಕೋತಾ ಇದೀಯ ಅಂತ ನನಗೆ ಅನ್ನಿಸ್ತಾ ಇದೆ ಮುತ್ತು ಅಂತ ಜನಗಳನ್ನ ಎಷ್ಟ್ರಲ್ಲಿ ಇಡ್ಬೇಕು ಅಷ್ಟ್ರಲ್ಲಿ ಇಡ್ಬೇಕು ಅವನ್ ಕರೆದಾಗ್ಲೆಲ್ಲ ಹೋಗಿ ಅವನ ಎದುರು ನಿಂತ್ಕೊಂಡ್ರೆ ನಮ್ಮ ಗೌರವ ಎಲ್ಲಿರುತ್ತೆ ಹೇಳು ಅಷ್ಟೇ ಅಲ್ಲ ನೀನ್ ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಬರೋಳ್ಗೆ ನಿನ್ ಬಗ್ಗೆ ಭಯ ಇದ್ದಿರ್ತಾನೆ ನಮ್ಮ ಮನೆಗೆ ಬಂದು ತೆಪ್ಪಗೆ ಬಿದ್ದಿರ್ತಾಳೆ ನಮ್ಮ ಮನೆಗೆ ಗಂಡ ಹೆಂಡತಿ ಇಬ್ರು ಬಂದು ದುಡ್ಡು ಕೇಳಿದ್ರು ನಾನು ಕೊಡಕ್ಕಾಗಲ್ಲ ಅಂತ ನಿಷ್ಠುರವಾಗಿ ಹೇಳಿದ್ದೆ ನೀನ್ ಯಾಕೆ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡೆ ಅಲ್ಲಪ್ಪ 5 ಲಕ್ಷ ಹಣ ಕೊಟ್ಟು ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋದಿಕ್ಕೆ ನಿನ್ಗೇನೋ ಕಡಿಮೆ ಆಗಿರೋದು ಗೌರವವಾದ ಉದ್ಯೋಗ ಕೈ ತುಂಬಾ ಸಂಪಾದನೆ ನೋಡೋದಕ್ಕೆ ಒಳ್ಳೆ ಸುಂದರವಾಗಿದ್ಯಾ ನಿನ್ಗೇನು ಕಡಿಮೆ ಆಗಿದೆ ಅಷ್ಟೊಂದು ದುಡ್ಡು ಕೊಟ್ಟು ಅವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಮಾತಾಡಾಯ್ತ ಅಕ್ಕ ನಾನೇನೇ ಮಾಡಿದ್ರು ಮನಸ್ಸಿನಲ್ಲಿ ಒಂದು ಲೆಕ್ಕ ಹಾಕಿರ್ತೀನಿ ಮುತ್ತುಗೆ ಈಗ ನಾನು ಕೊಡೋಕೆ ಹೋಗಿರೋದು ಬರೀ 5 ಲಕ್ಷ ಆದರೆ ಅದರಿಂದ ನಷ್ಟ ಆಗೋದು ನನಗಲ್ಲ ಮುತ್ತುಗೆ ಅದು ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗತ್ತೆ ಹೋಗ್ಲಿ ಬಿಡು ಆ ದುಡ್ಡಿನ ಬಗ್ಗೆ ನಾನು ಮಾತಾಡಲ್ಲ ಯಾಕಂದ್ರೆ ಅದು ನಿನ್ನ ಹಣ ಸಂಪಾದನೆ ಮಾಡೋ ನೀನು ದುಡ್ಡು ಕೊಡ್ತಾ ಇರೋನು ನೀನು ಅಲ್ಲ ಆ ತುಳಸಿನ ಎಲ್ಲ ಹೊರಗಡೆ ಕರ್ಕೊಂಡೋಗಿ ತಿರುಗಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಯಲ್ಲ ಮದುವೆಗಿಂತ ಮುಂಚೆ ಅವಳನ್ನ ಕರ್ಕೊಂಡು ನೀನು ತಿರುಗಾಡ್ತಾ ಇದ್ರೆ
ನಾಲ್ಕ್ ಜನ ನಿನ್ ಬಗ್ಗೆ ಏನೇನ್ ಮಾತಾಡ್ತಾರೆ ಅನ್ನೋದ್ ನಿನಗ್ ಗೊತ್ತಾ? ನಿನ್ ಬಗ್ಗೆ ಅವರೆಲ್ಲ ಏನ್ ಅನ್ಕೋತಾರೆ? ತುಳಸಿ ನಿನ್ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ? ನಿನ್ ಮರ್ಯಾದೆ ನೀನೇ ಯಾಕೋ ಕಳ್ಕೋತ್ಯಾ ಅಕ್ಕ? ಈಗ ನಾನು ಹಾಗೆ ಮಾಡಿದ್ರೆ ನನ್ನ ಮರ್ಯಾದೆಗೆ ಏನು ಕೊರತೆ ಆಗಲ್ಲ, ಅವರಿಗೆ ಕೊರತೆ ಆಗೋದು, ಅದಕ್ಕೆ ಇದೆಲ್ಲ. ಅಕ್ಕ ಕೂಲ್ ಕೂಲ್ ಅಂಡ್ ಎಂಜಾಯ್, ನೋಡ್ತಾ ಹೋಗು ಅಷ್ಟೇ. ಇಲ್ಲ ಇಲ್ಲ ನಿಲ್ಸು. ಏಯ್, ಬೇರೆ ಎಲ್ಲೋ ಹೋಗ್ಬೇಕು ಅಂತ ಹೇಳಿ ಯಾಕೆ ಕರ್ಕೊಂಡ್ ಬಂದೆ? ನೀನ್ ಇಳಿ ಅಂತ ಹೇಳದ್ನಲ್ಲ, ಇಳಿ ಹೇಳ್ತೀನಿ ಹೇಳ್ತೀನಿ ಇಳಿ. ಬಾ. ಬಾಮ ಲಾವಣ್ಯ, ಇವಳು ದೀಪ, ಇವಳು ಕಲ್ಯಾಣಿ, ನಮ್ ತುಳಸಿ ಸ್ನೇಹಿತರು. ಹಾಯ್. ಹಾಯ್. ಅಜ್ಜಿ ನಿಮ್ ಬಗ್ಗೆ ಯಾವಾಗ್ಲೂ ಹೇಳ್ತಿರ್ತಾರೆ, ಇವ್ರು ನಮ್ಮ ಅಣ್ಣ. ಅಣ್ಣ, ಇದು ದೀಪ, ಕಲ್ಯಾಣಿ. ದೀಪ, ಆರ್ಟಿ ಆಫೀಸ್? ಹಾ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಜ್ಜಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನ್ ಹೇಗಿದ್ರೆ ಏನಪ್ಪ, ನನ್ನ ಮೊಮ್ಮಗಳ ಬದುಕು ಚೆನ್ನಾಗಿರ್ಬೇಕು. ಈಗ ತುಳಸಿ ಬದುಕು ಕಾಪಾಡೋದು ನಿನ್ ಕೈಯಲ್ಲಿದೆಯಪ್ಪ. ನನ್ ಕೈಯಲ್ಲಿ ಏನಿದೆ ಅಜ್ಜಿ? ಐದ್ ಬೆರಳಿದೆ ಅಷ್ಟೇ. ಹಾಗಲ್ಲಪ್ಪ, ತುಳಸಿ ವಿಚಾರದಲ್ಲಿ ಬೇಗನೆ ನಾವೊಂದು ತೀರ್ಮಾನಕ್ಕೆ ಬರಬೇಕು. ಅದಕ್ಕೆ ಲಾವಣ್ಯನ ಹತ್ರ ಹೇಳಿ ನಿನ್ನ ನಿಲುಗ್ ಬರಕ್ ಹೇಳಿದೆ. ಅಜ್ಜಿ, ಈ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಗೊತ್ತಿದ್ರೆ ಖಂಡಿತ ನಾನು ಇಲ್ಲಿಗೆ ಬರ್ತಾ ಇರ್ಲಿಲ್ಲ. ಏ ಲೂಸು, ಇದನ್ನ ಮಾತಾಡ್ದಕ್ಕ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದು. ಅಜ್ಜಿ, ನಿಮ್ ಮೊಮ್ಮಗಳಿಗೆ ಏನಜ್ಜಿ ಕೊರತೆ? ಮದನ್ ಗೋಪಾಲ್ ತರ ಕೋಟ್ಯಾಧಿಪತಿ ಸಿಗ್ಬೇಕು ಅಂದ್ರೆ ಅವಳು ಪಡ್ಕೊಂಡ್ ಬಂದಿರ್ಬೇಕು. ಇಂಥ ಪುಣ್ಯ ಎಷ್ಟೇನು ಸಿಗುತ್ತೇಳಿ? ತುಳಸಿ ಇಷ್ಟ ಇಲ್ದೆ ಮದ್ವೆಗೆ ಒಪ್ಕೊಂಡಿದ್ದಾಳೆ. ಇದನ್ನ ಹೇಗಾದ್ರೂ ಮಾಡಿ ತಡೆದು ನಿಲ್ಸ್ಬೇಕಪ್ಪ, ಅದು ನಿನ್ ಕೈಲಿ ಮಾತ್ರ ಸಾಧ್ಯ. ಯಾಕಜ್ಜಿ, ಇಲ್ಲಿ ಇದ್ದಾಳಲ್ಲ ತುಳಸಿ ಫ್ರೆಂಡ್ ದೀಪ, ಅವಳು ಅವಳು ಬದುಕ್ನ ಒತ್ತೆ ಇಟ್ಟು ಈ ಮದ್ವೆನ ಒಂದ್ಸರಿ ನಿಲ್ಸಿದ್ಲು. ಆಮೇಲೆ ಏನಾಯ್ತು, ಮತ್ತೆ ಆ ಮದನ್ ಗೋಪಾಲ್ನೆ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಈ ವಿಷಯದಲ್ಲಿ ನಿಮ್ ಮೊಮ್ಮಗಳು ಸರಿಯಾಗಿ ನಿರ್ಧಾರ ತಗೋತಾ ಇಲ್ಲ. ನೀವ್ಯಾಕಜ್ಜಿ ಸುಮ್ನೆ ಚಿಂತೆ ಮಾಡ್ತಾ ಇದ್ದೀರಾ? ತುಳಸಿದು ಏನು ತಪ್ಪಿಲ್ಲಪ್ಪ, ಎಲ್ಲದಕ್ಕೂ ಅವರಪ್ಪನ ನಿರ್ಬಂಧನೇ ಕಾರಣ. ಹಾಗೆಲ್ಲ ಹೇಳ್ಬೇಡಿ ಅಜ್ಜಿ, ನಾವು ಸ್ಟ್ರಾಂಗ್ ಆಗಿದ್ರೆ ಯಾರಿಂದನೂ ನಮ್ಮ ಮೇಲೆ ನಿರ್ಬಂಧ ಏರಿ ಬದಲಾಯಿಸೋದಕ್ಕೆ ಆಗೋದಿಲ್ಲ. ತುಳಸಿಯಿಂದ ಯಾವ ತೀರ್ಮಾನನೂ ಅವಳೊಬ್ಳಿಂದ ತಗೊಳಕ್ ಆಗಲ್ಲಪ್ಪ. ಅವಳು ಆ ಮನೆ ಪರಿಸ್ಥಿತಿಯಲ್ಲಿ ಒಬ್ಬ ಕೈದಿ ತರ ಇದ್ದಾಳೆ. ಆಗಿದ್ದಾಯ್ತಪ್ಪ, ಈಗ ನೀನೇ ಅವಳನ್ನ ಮದ್ವೆ ಆಗಿ ಅವಳು ಬದುಕನ್ನ ಕಾಪಾಡಬೇಕು. ನಿನ್ನಿಂದ ಮಾತ್ರ ಅವಳನ್ನ ಆ ಕೋಪದಿಂದ ಹೊರಗಡೆ ತರಕ್ ಸಾಧ್ಯನಪ್ಪ. ತುಳಸಿನ ಮದ್ವೆ ಆಗ್ಬೇಕು ಅಂದ್ರೆ ಅದು ಸಾಧ್ಯ ಆಗದೆ ಇರೋ ಮಾತು ಅಜ್ಜಿ. ಯಾವಾಗ ಇವಳು ಹೇಳಿದ್ಲೋ ಅವಳನ್ನ ಇಷ್ಟಪಟ್ಟಿದ್ ನಿಜಾನೆ, ಆದ್ರೆ ಯಾವಾಗ ಅವಳು ನಮ್ಮ ಆಫೀಸಿಗೆ ಬಂದು ನಾಲ್ಕು ಜನರ ಮುಂದೆ ನನ್ನ ಅವಮಾನ ಮಾಡೋದ್ಲೋ ಆವಾಗಲೇ ನನ್ನ ಮನಸ್ಸಿಂದ ಹೊರಟೋದ್ಲು. ಇಷ್ಟಾಗಿಯೂ ನಾನು ಅವಳು ಮದ್ವೆ ಆದ್ರೆ ನಾಲ್ಕು ಜನರ ಮುಂದೆ ನಾನು ಅವಮಾನ ಮಾಡಿದ್ದು ಆಗಾಗ ನೆನಪಿಗೆ ಬರ್ತಾನೆ ಇರುತ್ತೆ. ಇದೆಲ್ಲ ಆಗದೆ ಇರೋ ಮಾತು ಅಜ್ಜಿ, ಅವಳನ್ನ ನನ್ನ ಮನಸ್ಸಿಂದ ಟೋಟಲ್ ಆಗಿ ಎರೈಸ್ ಮಾಡಿದ್ದೀನಿ. ಬೇರೆ ಏನಾರು ವಿಷಯ ಇದ್ರೆ ಹೇಳಿ ಅಜ್ಜಿ. ಹಲೋ, ನಾನು ಚಾರು ಮಾತಾಡ್ತಿರೋದು. ಚಾರು, ನಾನೊಂದು ಮುಖ್ಯವಾದ ಕೆಲಸದಲ್ಲಿ ಇದ್ದೀನಿ, ಹತ್ತು ನಿಮಿಷ ಆದ್ಮೇಲೆ ನಾನೇ ಫೋನ್ ಮಾಡ್ತೀನಿ. ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ನಾನು ಮುಖ್ಯವಾದ ಕೆಲಸದಲ್ಲಿ ಇದ್ದೀನಿ, ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ನಲ್ವಾ? ಖಂಡಿತ ಮಾಡ್ತೀರಲ್ವಾ? ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ, ಮಾಡ್ತೀನಿ. ನೋಡಿದ್ರ ಅಜ್ಜಿ, ಇನ್ನೊಂದು ಹುಡುಗಿ ನನಗೆ ರೆಡಿ ಆಗಿದೆ. ನಿಮ್ಮ ಮೊಮ್ಮಗಳಿಗೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಸರಿ ಅಣ್ಣ, ನೀನ್ ತುಳಸಿನ ಮದ್ವೆ ಆಗೋದ್ರ ಬಗ್ಗೆ ಆಮೇಲೆ ನಿರ್ಧಾರ ಮಾಡೋಣ. ಏಯ್ ಏನೇ ನೀನು? ಅಣ್ಣ, ಈಗ ತುಳಸಿ ಬದುಕನ್ನ ಕಾಪಾಡೋದಕ್ಕೆ ಏನ್ ದಾರಿ ಅಂತ ಯೋಚನೆ ಮಾಡೋಣ. ನೀನೇನಾದ್ರೂ ಮಾಡ್ತೀಯಾ ಅಂತ ಅಜ್ಜಿ ನಿರೀಕ್ಷೆ ಇಟ್ಕೊಂಡು ನಿನ್ನನ್ನು ನೋಡಕ್ ಬಂದಿದ್ದಾರೆ. ಹೌದಪ್ಪ, ಈಗ ಮದನ್ ಗೋಪಾಲ ತುಳಸಿ ನೋಡೋದಕ್ಕೆ ಪದೇ ಪದೇ ಮನೆಗ್ ಬರಕ್ ಶುರು ಮಾಡಿದ್ದಾನೆ. ನಾಳೆ 5 ಲಕ್ಷ ಮುತ್ತು ಕೈಗ್ ಬರುತ್ತೆ. ಅಷ್ಟು ಮಾತ್ರ ಅಲ್ಲಪ್ಪ, ದುಡ್ಡು ಕೊಟ್ಟು ಕೈಯಲ್ಲೇ ಮದನ್ ಗೋಪಾಲ ತುಳಸಿನ ಹೊರ ಕರ್ಕೊಂಡು ಹೋಗ್ತಾನಂತೆ. ತುಳಸಿ ಒಂದಿನನು ಹೊರಗಡೆ ಅವನ ಜೊತೆ ಹೋಗ್ಬಾರ್ದಪ್ಪ. ಅವಳು ಅವರಪ್ಪನ ವಿರುದ್ಧ ಮಾತಾಡಕ್ಕಾಗ್ದೆ ತುಳಸಿ ಅವನ ಜೊತೆ ಹೊರಗಡೆ ಹೋಗ್ತಿದ್ದಾಳೆ. ಆದ್ರೆ ನೋಡೋರು ಅವಳನ್ನೇ ತಪ್ಪಾಗಿ ತಿಳ್ಕೊತಾರಲ್ವಾ?
ಮದನ್ ಗೋಪಾಲ್ ಏನನ್ನೋ ಮನಸಲ್ಲಿಟ್ಕೊಂಡು ತುಳಸಿನ ಹೊರಗಡೆ ಕರ್ಕೊಂಡು ಹೋಗಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾನಪ್ಪ. ಅವಳಿಗೆ ಏನಾದರೂ ಆಗಬಾರ್ದಾಗ್ಬಿಟ್ರೆ ಅವಳ ಜೀವನನೇ ಹಾಳಾಗ್ಬಿಡುತ್ತಲ್ವಪ್ಪ. ಮದ್ವೆಗೆ ಮೊದಲೇ ಹೊರಗಡೆ ಕರ್ಕೊಂಡು ಹೋಗಕ್ಕೆ ಅವನ್ ಯಾಕೆ ಆಸೆ ಪಡಬೇಕು? ಅದನ್ನ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತಪ್ಪ. ಇದನ್ನ ಹೇಗಾದರೂ ಮಾಡಿ ತಡೆದು ನಿಲ್ಲಿಸ್ಬೇಕಪ್ಪ ರಂಜಿತ. ಅದಕ್ಕೆ ನಾನೇನ್ ಮಾಡೋದಕ್ಕಾಗುತ್ತೆ ಅಜ್ಜಿ? ತುಳಸಿ ಹತ್ರ ಹೋಗಿ ಅವನ ಜೊತೆ ಹೋಗ್ಬೇಡ ಅಂತ ಹೇಳೋದಕ್ಕಾಗುತ್ತಾ? ನಾನ್ ಹಾಗಂತ ಹೇಳಿದ್ರೆ ಅವಳು ನನ್ನ ಮಾತು ಕೇಳ್ತಾಳ? ಅದೆಲ್ಲ ಆಗೋ ಮಾತಲ್ಲ ಅಂತ ಗೊತ್ತಾಗ್ಬಿಡ್ತಪ್ಪ. ಅದನ್ನ ತಡೆಯೋದಕ್ಕೆ ಹೊರಗಡೆ ನಿಂತ್ಕೊಂಡು ಏನ್ ಮಾಡೋಕ್ಕಾಗುತ್ತೋ ಅದನ್ ಮಾಡಪ್ಪ. ನನ್ಗೆ ಯಾಕೆ ಅಜ್ಜಿ ಈ ಬೇಡದಿರೋ ಕೆಲಸ ಅಲ್ಲ, ನಾನ್ಯಾಕೆ ಇದನ್ನ ತಡಿಬೇಕು? ಹಾಗೆಲ್ಲ ಹೇಳ್ಬೇಡಪ್ಪ. ನೋಡು, ನೀನು ಎಷ್ಟೋ ಜನರಿಗೆ ಮದ್ವೆ ಮಾಡಿಸಿದ್ಯ ಅಂತ ಲಾವಣ್ಯ ಹೇಳಿದಾಳಪ್ಪ. ಅದು ಹ್ಯಾಗ ಪುಣ್ಯದ ಕೆಲ್ಸನೋ ಹಾಗೆ ಈ ತರದ ಒಂದು ಅನ್ಯಾಯದ ಮದುವೆ ತಡೆಯೋದು ಒಂದು ಪುಣ್ಯದ ಕೆಲ್ಸನಪ್ಪ. ಆ ಮದನ್ ಗೋಪಾಲ್ ತನ್ನನ್ನ ಮುಟ್ಟಿ ಯಾರು ತಡೆಯೋರಿಲ್ಲ ಅಂತ ಮೆರಿತಾ ಇದ್ದಾನೆ. ನೀನ್ ಮಾಡೋ ಈ ಕೆಲ್ಸದಿಂದ ಅವನ ಮನಸ್ಸಲ್ಲಿ ಒಂದು ಭಯ ಹುಟ್ಟಬೇಕು. ನೋಡು, ನಾನು ವಯಸ್ಸಾದೋಳಪ್ಪ, ಕೈ ಎತ್ತಿ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನನಗೋಸ್ಕರ ಈ ಕೆಲಸ ಮಾಡಿಕೊಡಪ್ಪ. ಮದನ್ ಗೋಪಾಲ್ ಜೊತೆ ಹೇಗೂ ಈ ಮದುವೆ ನಡೆಯೋಕೆ ಬಿಡೋದಿಲ್ಲ ಅಂತ ಸವಾಲಾಗಿ ಬಂದಿದ್ದೀನಿ. ಅದಕ್ಕೋಸ್ಕರ, ನೀವೆಲ್ಲ ಕೇಳ್ತಾ ಇದ್ದೀರಾ ಅನ್ನೋದಕ್ಕೋಸ್ಕರ ನಾನಿದನ್ನ ಮಾಡ್ತೀನಿ ಅಜ್ಜಿ. ನಾಳೆ ಮದನ್ ಗೋಪಾಲ್ ತುಳಸಿನ ಹೊರಗಡೆ ಕರ್ಕೊಂಡು ಹೋಗೋದನ್ನ ನನ್ನಿಂದ ತಡೆಯೋದಕ್ಕಾಗೋದಿಲ್ಲ. ಆದರೆ ಇನ್ ಮುಂದೆ ಯಾವತ್ತೂ ತುಳಸಿನ ಹೊರಗಡೆ ಕರ್ಕೊಂಡು ಹೋಗದೆ ಇರೋ ಹಾಗೆ ನನ್ನಿಂದ ತಡೆಯೋದಕ್ಕೆ ಸಾಧ್ಯ. ನಾನದನ್ನ ಮಾಡ್ತೀನಿ. ಆ ಮದನ್ ಗೋಪಾಲ್ಗೆ ಇನ್ನೂ ನನ್ನ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ನನ್ನನ್ನೇನವನು ಸಾಮಾನ್ಯ ಅನ್ಕೊಂಡಿದ್ದಾನೆ. ಅವನ ಕಣ್ಣು ನಾನು ಬೆರಳಾಕಿ ಆಡಿಸೋ ಆಟಕ್ಕೆ ಇನ್ಯಾವತ್ತೂ ಅವನು ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಬಾರ್ದು. ತುಳಸಿ ಜೊತೆ ಜೊತೆ ಜೊತೆಯಾಗಿ ಸುತ್ತಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅಲ್ವಾ? ಇರಲಿ, ನಾಳೆಯಿಂದ ಶುರು ಮಾಡ್ತೀನಿ ನನ್ನ ದೊಡ್ಡಾಟನ. ಬರ್ತೀನಿ ಅಜ್ಜಿ. ಏಯ್, ನೀನ್ ಬಸ್ ಹತ್ಕೊಂಡು ಮನೆಗೆ ಹೋಗು. ಸದ್ಯ ನನಗೆ ಈಗ ಸಮಾಧಾನ ಆಯ್ತಮ್ಮ. ಆದ್ರೂ ಅಜ್ಜಿ, ಮೊದಲು ಈ ಕೆಲಸ ನಡೀಲಿ. ಇನ್ ಮುಂದೆ ಆ ಮದನ್ ಗೋಪಾಲ್ ತುಳಸಿ ಜೊತೆ ಸುತ್ತಾಡ್ದಂಗೆ ಮಾಡ್ತೀನಿ ಅಂತ ನಮ್ಮಣ್ಣ ಹೇಳಿದನಲ್ವಾ? ನಮ್ಮಣ್ಣ ಹೇಳ್ದಾಗೆ ಮಾಡೋದು, ಮಾಡೋದನ್ನೇ ಹೇಳೋದು. ನೀವ್ ಧೈರ್ಯವಾಗಿರಿ ಅಜ್ಜಿ, ಅಣ್ಣ ಹೀಗೇನೆ ಕಡ್ಡಿ ತುಂಡ್ ಮಾಡಿದ ತರ ಮಾತಾಡ್ತಾನೆ, ಆದ್ರೆ ಕೊನೆಗ್ ಮಾಡೋ ತೀರ್ಮಾನ ಮಾತ್ರ ಚೆನ್ನಾಗೇ ಇರುತ್ತೆ. ಮೊದ್ಲು ಆ ಮದನ್ ಗೋಪಾಲ್ ಜೊತೆ ನಡೀತಿರೋ ಮದ್ವೆನ ತಡೀಲಿ, ನಂತರ ನಮ್ಮ ಅಣ್ಣನ ಹತ್ರ ಮಾತಾಡಿ ಅವಳನ್ನ ಮದ್ವೆ ಆಗೋದಕ್ಕೆ ಯಾವ್ದಾದ್ರು ದಾರಿ ಹುಡ್ಕೋಣ. ನೀನೇನು ಹೀಗ್ ಹೇಳ್ತೀಯಮ್ಮ, ಆದ್ರೆ ನಿಮ್ಮ ಅಣ್ಣ ಅವನಿಗೆ ಬೇರೆ ಹುಡುಗಿ ತಯಾರಾಗಿದೆ ಅಂತ ಹೇಳ್ದ. ಅದಕ್ಕೆ ಸರಿಯಾಗಿ ಒಂದು ಹುಡುಗಿ ಬೇರೆ ಫೋನ್ ಮಾಡಿದ್ಲು, ಯಾರಮ್ಮ ಅದು? ಅದ ಅವ್ರು ಯಾರು ಇಲ್ಲ ಅಜ್ಜಿ, ಅವರು ಶ್ರೀಮಂತ್ರ ಮನೆ ಹುಡುಗಿ, ಅಮ್ಮ ಅಣ್ಣಂಗೋಸ್ಕರ ನೋಡಿರೋ ಹುಡುಗಿ. ಆದ್ರೆ ಅಣ್ಣಂಗೆ ನಾ ಮದ್ವೆ ಬಗ್ಗೆ ಇಷ್ಟ ಇಲ್ಲ. ನಾನು ದೀಪಾ ಕಲ್ಯಾಣಿ ಮೂರ್ ಜನ ಇದೀವಲ್ವಾ ಅಜ್ಜಿ, ಮೂರ್ ಜನನು ವೀರನಾರಿಯರಾಗಿ ನಿಂತು ನಿಮ್ಮೊಮ್ಮಗಳನ್ನ ನಮ್ಮ ಅಣ್ಣಂಗೆ ಕೊಟ್ಟು ಮದ್ವೆ ಮಾಡಿಸ್ತೀವಿ. ಏನ್ ದೀಪಾ? ಸಾರಿ ಲಾವಣ್ಯ, ಈ ವಿಷಯದಲ್ಲಿ ನನ್ನಿಂದ ಯಾವ ಸಹಾಯನು ಮಾಡೋದಿಕ್ಕಾಗಲ್ಲ. ಆರಂಭದಲ್ಲಿ ಮದನ್ ಗೋಪಾಲ್ಗೂ ತುಳಸಿಗೂ ನಡಿಬೇಕಾದ ಮದ್ವೆನ ನಾನೇ ತಡೆದು ನಿಲ್ಲಿಸ್ದೆ. ಅದರಿಂದ ನಮ್ಮಪ್ಪನೇ ಜೈಲ್ಗೋಗೋ ಸಮಸ್ಯೆ ದುಡ್ದಾಗ ಬೆಳೀತು. ಇನ್ ಮುಂದೆ ನೀನು ತುಳಸಿ ವಿಷಯದಲ್ಲಿ ತಲೆನೇ ತೂರಿಸ್ಬಾರ್ದು ಅಂತ ನಮ್ಮಪ್ಪ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಅದರಿಂದ ಈ ವಿಷಯದಲ್ಲಿ ನಾನು ನೇರವಾಗಿ ಪಾಲ್ಗೊಳ್ಳಕ್ಕಾಗಲ್ಲ. ತುಳಸಿ ಮದ್ವೆನ ನಿಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿ ಅದ್ರಲ್ಲಿ ನಾನು ಸೋತೋದೆ. ಈಗ ಅದೇ ತೀರ್ಮಾನನ ನಿಮ್ಮಣ್ಣ ತಗೊಂಡು ಈ ಮದ್ವೆ ನಿಲ್ಸಿದ್ರೆ ಅದರಿಂದ ಸಂತೋಷ ಪಡೋ ಮೊದಲನೇ ವ್ಯಕ್ತಿ ನಾನೇ. ಅದು ಬಿಟ್ಟು ನನ್ನಿಂದ ಬೇರೆ ಏನೂ ಮಾಡೋಕ್ಕಾಗಲ್ಲ ಲಾವಣ್ಯ. ನೀನ್ ಚಿಂತೆ ಮಾಡ್ಬೇಡ ದೀಪ, ನಿನ್ ಸಮಸ್ಯೆ ನನ್ಗೆ ಅರ್ಥ ಆಗತ್ತೆ. ಈ ವಿಚಾರದಲ್ಲಿ ನೀವು ನಿಮ್ ಮುಖ ತೋರ್ಸೋದ್ ಬೇಡ. ನೀವ್ ನಮ್ಮ ಹಿಂದೆ ನಿಂತ್ರೆ ಸಾಕು, ಎಲ್ಲ ನಮ್ಮಣ್ಣ ನೋಡ್ಕೋತಾನೆ, ಜೊತೆಗೆ ನಾನು ಇರ್ತೀನಲ್ವಾ? ಸರಿ ಅಜ್ಜಿ, ನಾನು ಹೊರಡ್ತೀನಿ. ಆಯ್ತು, ಬರ್ಲಾ? ಬೈ.